ಹುಣಸೂರು ಬಿಜೆಪಿ ಕಚೇರಿಯಲ್ಲಿ ಹುಣಸೂರು ನಗರ ಬಿಜೆಪಿ ವತಿಯಿಂದ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗಣೇಶ್ ಕುಮಾರಸ್ವಾಮಿ ಅವರು, ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರು ದೇಶ ಕಂಡ ಮಹಾನ್ ವ್ಯಕ್ತಿ, ಅವರ ಸಿದ್ಧಾಂತವನ್ನು ಅನುಸರಿಸಿಕೊಂಡು ಜೀವನ ನಡೆಸಬೇಕು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗಣೇಶ್ ಕುಮಾರಸ್ವಾಮಿ ಸೇರಿದಂತೆ ನಗರ ಬಿಜೆಪಿ ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಜರಿದ್ದರು. ಇವತ್ತು ಭಾರತೀಯ ಜನತಾ ಪಾರ್ಟಿ ಹುಣಸೂರು ನಗರ ಮಂಡಲ ಹಾಗೂ ನಮ್ಮ ಗ್ರಾಮಾಂತರ ಮಂಡಲದ ವತಿಯಿಂದ ಏ ನಮ್ಮ ದೀನದಯಾಳ್ ಉಪಾಧ್ಯಾಯರ 106ನೇ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲ ಆಗಮಿಸಿದಂತೆ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಜಯಂತಿಯಲ್ಲಿ ಆಚರಿಸಿದಂಥ ನಮ್ಮ ಗ್ರಾಮಾಂತರ ದೇಶದಂಥ ನಾರಾಯಣಗೌಡ ಆಗಿರ್ಬೋದು, ಹಾಗೆ ಮಹಿಳಾ ಮೋರ್ಚಾ ದೇಶದಂಥ ಚಂದ್ರಮ್ಮ ಆಗಿರ್ಬೋದು, ಹಿರಿಯರಾದಂಥ ಸುಬ್ರಹ್ಮಣ್ಯ ಆಗಿರ್ಬೋದು, ಎಸ್ಸಿ ಮೋರ್ಚಾ ದೇಶದಂಥ ರವಿಕುಮಾರ್ ಆಗಿರ್ಬೋದು, ನಾಮಕರಣ ದೇಶದಂಥ ಶ್ರೀನಿವಾಸ್ ರಮೇಶ್ ಚವಾಣ್, ಹಾಗೆ ನಮ್ಮ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದಂಥ ಗೋವಿಂದ ನಾಯ್ಕು, ಪ್ರಧಾನ ದೇಶಗಳಾದ ರವಿಶಂಕರ್ ಅವರು, ಯಶೋಧಮ್ಮವರು, ಹಾಗೂ ಕಂದ್ರೆ ಎಲ್ಲ ಸೂರ್ಯಗೌಡರು, ಎಲ್ಲ ನಮ್ಮ ಕಾರ್ಯಕರ್ತ, ನಮ್ಮ ಮಹಿಳಾ ಮೈಸೂರು ಗ್ರಾಮಾಂತರ ಕಾರ್ಯದರ್ಶಿಗಳಂಥ ಸುರೇಂದ್ರ ಚವಾಣ್ ಅವರು, ಹಾಗೆ ರಂಜಿತ ಎಲ್ಲ ನಡ್ತಾ ಇದ್ದರು, ಕೃಷ್ಣ ಮಂಜು ಸಿಸ್ಟರ್ ಮಧು ಸುಧಾಕರ್ ರಾಜೇಂದ್ರ, ಹಾಗೆ ರಂಜಿತ್ ಸ್ವಾಮಿ, ಹಾಗೆ ಕೃಷ್ಣ ಅವರು, ರಾಮಾಯಣರು, ರಮೇಶ್ವರ ಎಲ್ಲ ಆಗಿರ್ತದೆ. ಈ ಒಂದು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದಲ್ಲೂ ಆಳ್ತಾರಂಥದ್ದು, ಹಾಗೆ ದೇಶದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರಂದು 3 ಟರ್ಮು ಮುಖ್ಯಮಂತ್ರಿಗಳಾಗಿ ಗುಜರಾತ್ನಲ್ಲಿ, ಹಾಗೆ 2 ಟರ್ಮು ಇವತ್ತು ಪ್ರಧಾನಮಂತ್ರಿಗಳಾಗಿ ಇವತ್ತು ಜನಪರ ಕಾರ್ಯಕ್ರಮಗಳನ್ನು ಮಾಡಿ 370 ಸೀಟು ಸ್ವತಂತ್ರವಾಗಿ ಇವತ್ತು ಸರ್ಕಾರ ರಚನೆ ಮಾಡೋದು ಅಂತಂದರೆ ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಅಂತಂದರೆ ನಮ್ಮ ದೀನದಯಾಳ್ ಉಪಾಧ್ಯಾಯರು ಹಾಗೂ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಅಂತಂದರೆ ತಪ್ಪಾಗಲಾರ್ದು. ಯಾಕೆಂತಂದರೆ 1948 ಸ್ವಾತಂತ್ರ್ಯ ಕೊಟ್ಟಂಥ ಸಂದರ್ಭದಲ್ಲಿ ಆಗ ರಾಷ್ಟ್ರೀಯ ಸರ್ಕಾರ ಏನು ಗಾಂಧೀಜಿಯವರ ಒಂದು ಟೀಮು ಇದರಲ್ಲಿ ರಾಷ್ಟ್ರೀಯ ಸರ್ಕಾರ ರಚನೆ ಆಗಿದೆ, ಆ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವ್ರಿಗೂ ಒಂದು ಮುಖ್ಯ ಸ್ಥಾನ ಕೊಡ್ತಾರೆ, ಒಬ್ಬ ನೆಹರೂ ಅವರ ಪ್ರಧಾನಮಂತ್ರಿಗಳ ಒಂದು ಸಪೋರ್ಟ್ ಇದೆ. ಅದರಲ್ಲಿ ಇವರ ಕನಸು ಇದ್ದಂಥದ್ದು ಅದೇ 370 ಏನು ಕಾಶ್ಮೀರ ಮತ್ತು ಇದು ಏನು ಅದನ್ನು ರದ್ದು ಮಾಡಬೇಕು ಅನ್ನೋದಾಗ್ಬೋದು, ರಾಮ ಮಂದಿರ ನಿರ್ಮಾಣ ಮಾಡುವಂಥದ್ದು ಇರ್ಬೋದು, ಇನ್ನೂ 10 ಹಲವಾರು ನಮ್ಮ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಒಂದು ಕನಸು ಕಾಣ್ತಿತ್ತು 65 ವರ್ಷಗಳಿದ್ದೇನೆ. ಆದರೆ ಅದಕ್ಕೆ ಅವತ್ತಿದ್ದಂಥ ಸರ್ಕಾರ ಆಗ್ಬೋದು, ಅವತ್ತಿದ್ದಂಥ ಪ್ರಧಾನಮಂತ್ರಿಗಳಾಗ್ಬೋದು ಅದಕ್ಕೆ ಸ್ಪಂದಿಸದಿರೋ ಕಾರಣ ಇವರು ಕಾಂಗ್ರೆಸ್ ನಮ್ಮ ಸರ್ಕಾರದ ವಿರುದ್ಧ ಆಚೆ ಬಂದು ಹೊತ್ತು ಒಂದು ಪಕ್ಷವನ್ನು ಸಂಸ್ಥಾಪನೆ ಮಾಡ್ತಾರೆ. ಹೊತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಅಧ್ಯಕ್ಷರಾಗಿದ್ದಾರೆ, ನಮ್ಮ ದೀನದಯಾಳ್ ಉಪಾಧ್ಯಾಯರು ಅವತ್ತು ಹೆಚ್ಚುಕಡಿಮೆ RSS ರಾಷ್ಟ್ರೀಯ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿರುವ ಸಂದರ್ಭದಲ್ಲಿ ಅವ್ರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡ್ತಿರ್ತಾರೆ. ಇವರು ದೀನದಯಾಳ್ ಉಪಾಧ್ಯಾಯರು ಅವ್ರು 2 ವರ್ಷದಲ್ಲಿ ಅವ್ರು ತಾಯ್ತಿರ್ತಾರೆ, 8 ವರ್ಷದಲ್ಲಿ ಅವರ ತಂದೆಯವರು ಇರ್ತಾರೆ, ಹಾಗೆ ಅವರ ಸಹೋದರನು 18 ವರ್ಷದಲ್ಲಿ ಇರ್ತಾರೆ. ಆದರೂ ದೃಷ್ಟಿ ಕೆಳದೇ ಅವರು ಅವ್ರ ಮಾವನವರ ಮನೆಯಲ್ಲಿ ಇಟ್ಕೊಂಡು ಅವರು ಪದವೀಧರಾಗ್ತಾರೆ. ಹಾಗೆ ಒಂದು ಸಂಘಟನೆ, ಒಂದು ನಮ್ಮ ಸ್ವತಂತ್ರ ಹೋರಾಟಗಾರರಿಗೂ ಹೆಚ್ಚಿನ ಒತ್ತು ನಮ್ಮ ದೇಶಕ್ಕಾಗಿ ರೂಪಾಗಿರ್ತಾರೆ. ಕೊನೆಗೆ ನಮ್ಮ ದೇಶಕ್ಕಾಗಿ ಅವರ ಪ್ರಾಣವನ್ನೇ ಸಮರ್ಪಣೆ ಮಾಡಿರೋಂಥದ್ದು ನಾವಿವತ್ತೆಲ್ಲ ಕಾಣ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಅದಕ್ಕೆ ಸಲುವಾಗಿಯೇ ಒಂದು ಭಾರತವ್ಯ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದು ನಾವು ಭಾರತವ್ಯ ಒಂದು ಫೋಟೋ, ದೀನದಯಾಳ್ ಉಪಾಧ್ಯಾಯ ಒಂದು ಫೋಟೋ, ಶ್ಯಾಮ್ ಪ್ರಸಾದ್.